ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ಸಿಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಯೂನಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀವಿ ಎನ್ಸಿಸಿ ಇನ್ಸ್ಟಿಟ್ಯೂಟ್ ಅಲ್ಲಿ. ಯೂನಿಂಗ್ ಬ್ಯಾಚ್ ಗೆ ಯಾರು ಎನ್ರೋಲ್ ಆಗ್ತಾ ಹೋಗ್ಬೋದು, ಮತ್ತೆ ಎನ್ರೋಲ್ ಆಗೋರಿಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾರಾದ್ರೂ ಜಾಯ್ನ್ ಆಗೋರಿದ್ರು ಕೂಡ ನಿಮ್ ಫ್ರೆಂಡ್ಸ್ ಗೆ ಮತ್ತೆ ಅವ್ರಿಗೆಲ್ಲ ರೆಫರೆನ್ಸ್ ಆಗಿ ವಿಡಿಯೋನ ಕೊಡ್ತಾ ಹೋಗ್ಬೋದು, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಈ ಬ್ಯಾಚ್ ನ ಜನವರಿ 5ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಜೊತೆಗೆ ಆಫರ್ ಆಗಿ ನಾವು ಏನ್ ಮಾಡಿ ಜನವರಿ 5th ಒಳಗಡೆ ಯಾರು ಎನ್ರೋಲ್ ಆಗ್ತಾರೋ ಅವ್ರಿಗೆ ಆನ್ಲೈನ್ ಕ್ಲಾಸ್ ಅಲ್ಲಿ 75% ಡಿಸ್ಕೌಂಟ್ ಕೊಡ್ತಾ ಇದೀವಿ, ಆಫ್ಲೈನ್ ಕ್ಲಾಸ್ ಅಲ್ಲಿ 50% ಅಷ್ಟು ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅದೇ ನಿಮ್ಗೆ ಆಫ್ಲೈನ್ ಆನ್ಲೈನ್ ಯಾರು ತಗೊಳ್ತಾರೋ, ಕ್ಲಾಸಸ್ ಯಾರು ತಗೊಳ್ತಾರೋ ಅವ್ರಿಗೆ KS TET ಸೀರೀಸ್ ಅಲ್ಲಿ ನಿಮ್ಗೆ 50% ಡಿಸ್ಕೌಂಟ್ ನ ಕೊಡ್ತಾ ಇದೀವಿ. ಸೊ ಇದು ಜನವರಿ 5ನೇ ತಾರೀಕು ವರೆಗೆ ಮಾತ್ರ ಈ ಆಫರ್ ಇರ್ತಾ ಹೋಗುತ್ತೆ. ಯಾರು ಇಂಟ್ರೆಸ್ಟ್ ಇದ್ರೆ ಕೂಡ ನೀವು ಮಾಡ್ಬೋದು. ಜೊತೆಗೆ ನೀವು ವರ್ಕ್ ಮಾಡ್ಕೊಳ್ತಾ ಎಕ್ಸಾಮ್ ಯಾರು ಓದ್ತಾ ಇದ್ರ, ಯಾರು ಕಾಲೇಜ್ ಹೋಗ್ಕೊಡ್ತಾ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತವ್ರಿಗೆ ಈ ಕ್ಲಾಸ್ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಅದರ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಬ್ಯಾಚ್ ಅಲ್ಲಿ ನಿಮ್ಗೆ ಏನೆಲ್ಲ ಇಂಪಾರ್ಟೆನ್ಸ್, ನಮ್ಗೆ ಏನೆಲ್ಲ ಕವರ್ ಮಾಡ್ತಾ ಹೋಗ್ತೀವಿ, ಸೊ ಈ ಬ್ಯಾಚ್ ಬಂದ ನಾವು ಎಷ್ಟು ಫೋಕಸ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಈ ಬ್ಯಾಚ್ ಅಲ್ಲಿ ಬಂದ ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕೋ ನಾವು ಅಷ್ಟನ್ನ ಫೋಕಸ್ ಮಾಡ್ತಾ ಹೋಗ್ತೀವಿ. ಸೊ ಅನ್ನೆಸೆಸರಿ ಟಾಪಿಕ್ ನಾವು ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ. ಸೊ ನಿಮಗೆ ನಿಮ್ಗೆ ಫ್ಯಾಕಲ್ಟಿ ಕೂಡ ಬಂದು ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟಿ ಕೂಡ ಕ್ಲಾಸ್ ತಗೊಳ್ತಾ ಹೋಗ್ತಾರೆ. ದಿನಕ್ಕೆ 2 ಅವರ್ಸ್ ಕ್ಲಾಸ್ ಇರ್ತಾವ, 2 to 2.5 ಅವರ್ಸ್ ಕ್ಲಾಸ್ ಇರುತ್ತೆ, 6 ಇಂದ 8 ಅಥವಾ 8:30 ಅವರ್ ಕ್ಲಾಸ್ ಇರ್ತಾ ಹೋಗುತ್ತೆ. ನಿಮ್ಗೆ ಸಿಗುವಂತ ಈ ವರ್ಕಿಂಗ್ ಪೀಪಲ್ ಅಂತ ಹೇಳಿದ್ರೆ ಮತ್ತೆ ಕಾಲೇಜ್ಗೆ ಹೋಗ್ತಿರೋ ಅಂತ ಹೇಳಿದ್ರೆ ಸಿಗೋದಕ್ಕೆ ತುಂಬಾ ಕಡಿಮೆ ಸಮಯ. ಈ ಕಡಿಮೆ ಸಮಯದಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗೋದು ಹೇಗೆ ಅನ್ನೋ ಒಂದು ಚಾಲೆಂಜ್ ಇರುತ್ತೆ. ಎಷ್ಟೋ ಜನ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಎಕ್ಸಾಮ್ ಪ್ರಿಪೇರ್ ಆಗೋಣ ಅಂತ ಇರ್ತಾರೆ. ಸೊ ಡಿಗ್ರಿ ಜೊತೆಗೆ ಓದೋ ಟ್ರೈ ಮಾಡೋಣ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೊಂದು ಬೇಸಿಕ್ ಆಗಿ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ವರ್ಕ್ ಮಾಡೋರು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಅಂದ್ರೆ ನಿಮ್ಗೆ ಸಿಗುವಂತ ಕಡಿಮೆ ಸಮಯದಲ್ಲಿ ಇದನ್ನ ಸದ್ಬಳಕೆ ಮಾಡೋದು ಹೇಗೆ, ಆ ಸಮಯವನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ 2 ಅವರ್ಸ್ ಕ್ಲಾಸ್, 2 to 2.5 ಅವರ್ಸ್ ಕ್ಲಾಸ್ ತ ಮಾಡಿ ಎಕ್ಸ್ಟ್ರಾ ಕೂಡ ನಿಮ್ಗೆ ವರ್ಕ್ಔಟ್ ಮಾಡಿಸ್ತಾ ಬರ್ತೀವಿ. ಸೊ ಇಲ್ಲಿ ನಿಮ್ಗೆ ಏನ್ ಓದ್ತಾ ಇದ್ರೆ ಅದನ್ನ ನಿರಂತರವಾಗಿ ಇಟ್ಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಈ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿದಿನ ಅವರೇಜ್ 2 ಅವರ್ಸ್ ಕ್ಲಾಸ್ ಇರ್ತಾ ಹೋಗುತ್ತೆ, 5 to 6 months ನಿಯರ್ಲಿ ಕ್ಲಾಸ್ ನಡೀತಾ ಹೋಗುತ್ತೆ. 2 ಅವರ್ಸ್ ವರ್ಕ್ಔಟ್ ಕೊಡ್ತೀವಿ, ಕ್ಲಾಸಸ್ ಇರುತ್ತೆ. ಅದೇ ರೀತಿ 3 ಅವರ್ಸ್ಗೆ ನಿಮ್ಗೆ ಓದಕ್ಕೆ ಸ್ಟಡಿ ಪ್ಲಾನ್ ಕೂಡ ಮಾಡ್ಕೊಡ್ತೀವಿ. 2 ಗಂಟೆ ಕ್ಲಾಸ್ ಇರುತ್ತೆ, 3 ಗಂಟೆ ನಿಮ್ಗೆ ಅಧ್ಯಯನ ಮಾಡೋದು ಹೇಗೆ ಅನ್ನೋದು ಕೂಡ ಮಾರ್ಗದರ್ಶನ ಕೊಡ್ತಾ ಹೋಗ್ತೀವಿ. ಮತ್ತೆ 1 to 1 ಮೆಂಟರಿಂಗ್ ಕೂಡ ಇರ್ತಾ ಹೋಗುತ್ತೆ. ಯಾರು ಆಫ್ಲೈನ್ ಬರ್ತಾ ಹೋಗ್ತಾರೆ ಅಥವಾ ಆನ್ಲೈನ್ ಕೂಡ ನಿಮ್ಗೆ ಲೈವ್ಗೆ ಬಂದು ನಮ್ಗೆ ಮೆಂಟರಿಂಗ್ ತಗೊಳ್ತಾ ಹೋಗ್ತೀವಿ. ಮತ್ತೆ ನಾವು ಈ ಸಂಸ್ಥೆಯ ನಿಮಗೆ ಉಚಿತವಾಗಿರುವಂತಹ ಪ್ರಚಲಿತ ಘಟನೆಗಳನ್ನು ಕೊಡ್ತಾ ಹೋಗ್ತೀವಿ. ಪೇಪರ್ ತಗೊಳ್ತು ಅಂತಾರೆ, ಏನ್ ಓದ್ಬೇಕು ಏನ್ ಓದಕ್ಕೆ ಅವೆಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ನಾವೇ ಸಂಸ್ಥೆಯಿಂದ ನಿಮಗೆ PDF ನೋಟ್ಸ್ ಅನ್ನ ಎವ್ರಿ ಡೇ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಮಂತ್ಲಿ ಕಂಪಲೇಷನ್ ಕೂಡ ಕೊಡ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಏನ್ ಎಕ್ಸಾಮ್ ಆಯ್ತು, RSA ಎಕ್ಸಾಮ್ ಆಗ್ಬೋದು, ಬೇರೆ ಎಕ್ಸಾಮ್ SSC ಎಕ್ಸಾಮ್ ಆಗ್ಬೋದು, NCC ಕರ್ನಾಟಕ ವರ್ಷದಿಂದ ಬರುವಂತಹ ಹಲವಾರು ಕ್ವಶನ್ಸ್ ಕೂಡ ಡೈರೆಕ್ಟ್ ಆಗಿ ಬರ್ತಾ ಇದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಇರುವಂತಹ ಟಾಪಿಕ್ ಗಳನ್ನ ನಾವೇ ಕೊಟ್ಟು ವರ್ಕ್ಔಟ್ ಮಾಡಿಸ್ತಾ ಹೋಗ್ತೀವಿ. ಜೊತೆಗೆ ಬರೀ ಟಾಪಿಕ್ ಅಷ್ಟೇ ಕೊಡೋದಿಲ್ಲ ನಾವು, ಅದಕ್ಕೆ TET ಸೀರೀಸ್ ಕೂಡ ನಿಮಗೆ ಮಾಡ್ತಾ ಬರ್ತೀವಿ. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟಿಗಳ ಹತ್ರ ನಿಮ್ಗೆ ಕ್ಲಾಸ್ ಮಾಡ್ತಾ ಹೋಗ್ತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ವೆರಿ ಇಂಪಾರ್ಟೆಂಟ್, ವರ್ಕ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಜನ ಹೇಳ್ತಾರೆ, ಎಷ್ಟೋ ಜನ ವರ್ಕ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಡ್ತಾರೆ, ಹೌದಲ್ಲ? ಸೊ ಈ ವರ್ಕ್ ಮಾಡ್ತಾ ಎಕ್ಸಾಮ್ ಕ್ಲಿಯರ್ ಮಾಡೋದು ಹೇಗೆ? ಸೊ ಅದಕ್ಕೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅವೆಲ್ಲನೂ ಕೂಡ ಕಲಿಸ್ಕೊಡ್ತಾ ಬರ್ತೀವಿ. ಮತ್ತೆ ಈ ರೀಕಾಲ್ ಮತ್ತೆ ರಿವಿಷನ್ ಸ್ಟ್ರಾಟಜಿ ಕೊಡೋದು, ನೀವು ಕಡಿಮೆ ಓದಿ ಅದನ್ನ ಪದೇ 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 ನಿಮ್ಮ ಮೆಮೊರಿಯಲ್ಲಿ ಹಾಕೊಳ್ತಾ ಹೋಗೋದು ಹೇಗೆ, ಎಕ್ಸಾಮ್ ಮೂಲಕ ಅಟೆಂಡ್ ಮಾಡೋದು ಹೇಗೆ. ಸೊ ಇವೆಲ್ಲೂ ಕೂಡ ನಾವಿಲ್ಲಿ ಈ ಒಂದು ಬ್ಯಾಚ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯೂನಿಂಗ್ ಬ್ಯಾಚ್ ಗೆ ಜಾಯ್ನ್ ಆಯ್ತು ಅಂತ ಹೇಳಿದ್ರೆ, ಯಾಕಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ನಿಮಗೆ ನೋಟಿಫಿಕೇಶನ್ ಕಂಟಿನ್ಯೂಸ್ ಆಗಂತೂ ಆಗ್ತಾ ಇಲ್ಲ. ನೀವು ವರ್ಕ್ ಮಾಡ್ಕೊಳ್ತಾನೆ ಆರಾಮ್ಸೆ ಓದ್ಕೋಬಹುದು. ಯಾರು ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದೀರಾ, ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಇಂಡಿವಿಜುವಲ್ ಕುತ್ಕೊಂಡು ಓದ್ತಿದ್ದೀರಾ, ಅವರು ಕೂಡ ನಿಮ್ಗೆ ಸಿಗುವಂತ 3 to 4 hours ಅಥವಾ 5 hours ಅನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಅದಕ್ಕೆ ನಿಮ್ ಕ್ಲಾಸ್ ಅವರ್ಸ್ ಕೂಡ 2 to 2.5 hours ಅಷ್ಟೇ ಮಾಡ್ಕೊಳ್ತಾ ಇದ್ವಿ ನಾವು, ಅದಕ್ಕೆ ಎಷ್ಟು ಬೇಕೋ ನಾವು ಅಷ್ಟೇ ಮಾಡ್ತಾ ಇದೀವಿ ಇಲ್ಲಿ. ಕ್ಲಿಯರ್? ಇಲ್ಲ ಹಾಗಿದ್ರೆ ಈ ಒಂದು ಯೂನಿಂಗ್ ಬ್ಯಾಚ್ ಗೆ ಯಾರೆಲ್ಲ ಜಾಯ್ನ್ ಆಗ್ಬೋದು ಅಂತ ನಾವು ಹೇಳೋದಾದ್ರೆ, ಯಾರು ನಿಮಗೆ ಸ್ಟೂಡೆಂಟ್ಸ್ ಗಳು ನೋಡ್ತಾ ಇದ್ರ, ಯಾರು ನಿಮ್ಮ ಮಕ್ಕಳು ಓದಿಸ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಡಿಗ್ರಿ ಜಾಬ್ ಮಾಡ್ಕೊಳ್ತಾರೆ ಓದ್ಕೊಂಡು ಹೋಗ್ತೀರಾ, ನೋಡಿ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಇಲ್ಲಿ ವರ್ಕಿಂಗ್ ಪೀಪಲ್ ಯಾರು ಕೆಲಸ ಮಾಡ್ತಿದ್ರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಯಾರು PUC ಓದ್ತಾ ಇದ್ರೆ, ಡಿಗ್ರಿ ಓದ್ತಾರೆ, ಡಿಗ್ರಿ ಜೊತೆಯಲ್ಲಿಯೇ ಹೌದಲ್ಲ, ಡಿಗ್ರಿ ನಮ್ಗೆ 1 ಲಕ್ಷ ರೂಪಾಯಿ ಕೊಟ್ಟು ಓದ್ಲಿಕ್ಕೆ ಆಗೋದಿಲ್ಲ, ಸೊ ಒಂದು 10,000 ಇದ್ರೆ ಸಾಕು. ಸೊ ಈ ತರದ ಯಾರು ಪ್ಲಾನ್ ಇದೆ ನಿಮಗೆ ಅಂತವ್ರಿಗೆ ಹೆಲ್ಪ್ ಆಗ್ತಾ ಬರುತ್ತೆ ಈ ಬ್ಯಾಚು. ಹಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಳು PUC ಓದ್ತಿರೋರು, ಡಿಗ್ರಿ ಓದ್ತಿರೋರು ಕೂಡ ಈ ಬ್ಯಾಚ್ ಗೆ ನೀವು ಅಡ್ಮಿಷನ್ ನ ತಗೊಳ್ತಾ ಹೋಗ್ಬೋದು. ಜೊತೆಗೆ ಏನ್ ಬೆನಿಫಿಟ್ಸ್ ಏನು ಜಾಬ್ ತಗೊಳ್ಳೋ ಇಲ್ಲಿ ಒಂದು ಯೂನಿಂಗ್ ಬ್ಯಾಚ್ ಗೆ ಜಾಯ್ನ್ ಆದ್ರೆ ಅಂತ ಹೇಳಿದ್ರೆ, ನೀವು ಪ್ರೈವೇಟ್ ಜಾಬ್ ಮಾಡ್ತಾನೆ, ಸೊ ನೀವು ವರ್ಕ್ ಮಾಡ್ತಾನೆ ಇನ್ನೊಂದು ಸರ್ಕಾರಿ ಹುದ್ದೆ ಕೂಡ ನೀವು ಟ್ರೈ ಮಾಡ್ತಾ ಹೋಗ್ತೀರಾ. ಮತ್ತೆ ಸ್ಟೂಡೆಂಟ್ ಆಗಿತ್ತು ಅಂತಂದ್ರೆ ಡಿಗ್ರಿ ಮಾಡ್ತಾನೆ, ನೀವು ಏನ್ ಡಿಗ್ರಿ ಓದ್ತಾ ಇದ್ರ ಆ ಡಿಗ್ರಿ ಜೊತೆಯಲ್ಲಿ KS ಜೊತೆಗೆ KS ಪ್ರಿಪೇರ್ ಆಗ್ಬೋದು, FDA, STA, ಗ್ರೂಪ್ ಸಿ,
ಬರಿಬಹುದು ನೀವುಗಳು, ಮತ್ತೆ ಇಎಸ್ಎ ಎಕ್ಸಾಮ್ ನ ಬರಿತಾ ಹೋಗ್ಬೋದು, ಪಿಎಸ್ಸಿ ಎಕ್ಸಾಮ್ ನ ಬರಿತಾ ಹೋಗ್ಬೋದು, ಪಿಸಿ ಎಕ್ಸಾಮ್ ನ ಬರಿತಾ ಹೋಗ್ಬೋದು, ಎಸ್ಎಸ್ಸಿ ಎಕ್ಸಾಮ್ ನ ಬರಿತಾ ಹೋಗ್ಬೋದು, ಆರ್ಆರ್ಬಿ ಎಕ್ಸಾಮ್ ನ ಬರಿತಾ ಹೋಗ್ಬೋದು. ಈ ರೀತಿಯಲ್ಲಿ ಹಲವಾರು ಗವರ್ಮೆಂಟ್ ಜಾಬ್ ಗಳು ಇರ್ತಾ ಹೋಗ್ತವೆ. ಈ ಪ್ರೈವೇಟ್ ಜಾಬ್ ಮಾಡ್ತಾನೆ ನೀವು, ಅದು ಕೂಡ ಟ್ರೈ ಮಾಡ್ತಾ ಹೋಗ್ಬೋದು. ಅಂತವ್ರಿಗೆ ಇದು ಬರೀ ಇಂಪಾರ್ಟ್ ಆಗ್ತಾ ಹೋಗ್ತದೆ. ಮತ್ತೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇರಲಿ ಅಥವಾ ರಾಷ್ಟ್ರದ ಯಾವುದೇ ಮೂಲೆಯಲ್ಲಿ ಇರಲಿ, ನಿಮ್ಗೆ ಆನ್ಲೈನ್ ಕ್ಲಾಸ್ ಮುಖಾಂತರ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಮತ್ತೆ ಯಾರು ಕ್ಲಾಸಸ್ ಅಟೆಂಡ್ ಆಗಕ್ಕಾಗಲ್ಲ, ಬೈ ಚಾನ್ಸ್ ಅವ್ರ ಕ್ಲಾಸ್ ಮಿಸ್ ಮಾಡ್ಕೊಡ್ತೀರಾ ಅಂತವ್ರಿಗೆ ಅಡ್ಡಿದ್ದು ರೆಕಾರ್ಡ್ ಕ್ಲಾಸ್ ಕೂಡ ನಿಮ್ಗೆ ಅವೈಲ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಅನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ನೋಟ್ಸ್ ಮುಖಾಂತರ ಕೊಡ್ತಾ ಹೋಗ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ತರ ಬಂದಿದೆ, ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ಯಾವ ತರ ತೆಗೀತಾ ಹೋಗ್ತಾರೆ, ಅದ್ರ ಬಗ್ಗೆ ಎಲ್ಲ ಕೂಡ ನಿಮ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ, ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹೌದಲ್ಲ, ಮಿನಿಮಮ್ ಅಂದ್ರೂ ಕೂಡ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟು ವರ್ಕೌಟ್ ಮಾಡಿಸೋ ಜೊತೆಗೆ 35 ಒಂದು ಮಾಡೆಲ್ ಟೆಸ್ಟ್ ಅನ್ನು ಕೂಡ ಕೊಟ್ಟು ನಿಮ್ಗೆ ವರ್ಕೌಟ್ ಮಾಡಿಸ್ತಾ ಬರ್ತೀವಿ. ಮತ್ತೆ 1-to-1 ಮೆಂಟರಿಂಗ್ ಕೂಡ ಇರ್ತಾ ಹೋಗುತ್ತೆ, ಪರ್ಸನಲ್ ಕೌನ್ಸಿಲಿಂಗ್ ತಗೊಳ್ತಾ ಬರ್ತೀವಿ. ಸೊ ಯಾಕಂದ್ರೆ ವರ್ಕ್ ಮಾಡಿಕೊಂಡು ಸಿಗುವಂತ ಕಡಿಮೆ ಸಮಯದಲ್ಲಿ ಓದಬೇಕು ಅಂತ ಹೇಳಿದ್ರೆ ಒಂದಷ್ಟು ಪರ್ಸನಲ್ ಗೈಡೆನ್ಸ್ ಬೇಕಾಗ್ತಾ ಹೋಗುತ್ತೆ, ಅದನ್ನು ಕೂಡ ಈ ಬ್ಯಾಚ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಹಾಗಾಗಿ ಯಾರ್ಯಾರು ಓದ್ತಾ ಇದ್ರೆ ಕಾಲೇಜಲ್ಲಿ, ಯಾರ್ಯಾರು ನೆಕ್ಸ್ಟ್ ಪ್ರಿಪರೇಷನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಡಿಗ್ರಿ ಓದ್ಕೊಳ್ತಾ ಯಾರು ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರಾಗ್ಬೋದು, ವರ್ಕ್ ಮಾಡ್ಕೊಳ್ತಾ ಹೋಗ್ತೀರಾ, ನೀವು ಆಗ್ಬೋದು, ನಿಮ್ಮ ಅಕ್ಕದ ಮನೆಯವ್ರು ಆಗ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಅಂತವ್ರು ಈ ಒಂದು ಕ್ಲಾಸ್ಗೆ ಜಾಯ್ನ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಕಂಪ್ಲೀಟ್ಲಿ ಬಂದಾಗ ಈ ಒಂದು ಬ್ಯಾಚ್ ಗೆ ಜಾಯ್ನ್ ಆದ್ರೆ ನಾವು ಯಾವ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತೀವಿ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಹೌದಲ್ಲ? ನಾವು ಬರೀ ಯೂನಿಕ್ ಬ್ಯಾಚ್ ಜಾಯ್ನ್ ಆಗ್ಬಿಟ್ರೆ ಏನೆಲ್ಲ ಅಡ್ವಾಂಟೇಜ್ ಸಿಗ್ತಾ ಹೋಗುತ್ತೆ ನಮ್ಗೆ, ಜಸ್ಟ್ ಬರೀ ಕ್ಲಾಸ್ ಅಷ್ಟೇ ಮಾಡೋದಿಲ್ಲ, ವೈದ್ಯ ಗೈಡೆನ್ಸ್ ಅಷ್ಟೇ ಕೊಡೋದಿಲ್ಲ, ಹೌದಲ್ಲ? ಅದ್ರ ಜೊತೆಗೆ ಏನೆಲ್ಲ ಮಾಡ್ತಾ ಹೋಗ್ಬೋದು ಅಂತ ನೋಡ್ತಾ, ಯಾವ ಸಬ್ಜೆಕ್ಟ್ ಕವರ್ ಮಾಡ್ತೀವಿ ಅಂದ್ರೆ ಇಲ್ಲಿ ಹಿಸ್ಟ್ರಿಯನ್ನ ಕವರ್ ಮಾಡ್ತೀವಿ, ಇತಿಹಾಸವನ್ನ ಕವರ್ ಮಾಡಿ, ಹಿಸ್ಟ್ರಿಯನ್ನ ಕವರ್ ಮಾಡ್ತಾ ಬರ್ತೀವಿ. ಆ ಹಿಸ್ಟ್ರಿಯಲ್ಲಿ ಯಾವ್ಯಾವುದು, ಏನ್ಸಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತಿಹಾಸ, ಮಿಡಿವಲ್ ಹಿಸ್ಟ್ರಿ, ಹೌದಲ್ಲ, ಆಧುನಿಕ ಭಾರತದ ಇತಿಹಾಸ, ಮತ್ತೆ ಯಾವ್ದು ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಅದ್ರ ಹಿಸ್ಟ್ರಿ 4 ಏರಿಯಾವನ್ನು ಕೂಡ ಕವರ್ ಮಾಡ್ಕೊಡ್ತೀವಿ ನಿಮ್ಗೆ. ಭೂಗೋಳ ಶಾಸ್ತ್ರದಲ್ಲಿ ಬಂದಾಗ, ಸೊ ನಿಮ್ಗೆ ಜಿಯೋಗ್ರಫಿಯಲ್ಲಿ ಬಂದಾಗ ನಿಮ್ಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಂದ್ರೆ ಫಿಸಿಕಲ್ ಜಿಯೋಗ್ರಫಿನ ಸ್ಟಡಿ ಮಾಡ್ತಾ ಹೋಗ್ತೀವಿ. ವರ್ಲ್ಡ್ ಜಿಯೋಗ್ರಫಿ, ಪ್ರಪಂಚದ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಇಂಡಿಯನ್ ಜಿಯೋಗ್ರಫಿ, ಮತ್ತೆ ಯಾವುದು ಕರ್ನಾಟಕ ಜಿಯೋಗ್ರಫಿ, ಇಷ್ಟು ಕೂಡ ಕವರ್ ಮಾಡ್ಕೊಡ್ತೀವಿ ಜಿಯೋಗ್ರಫಿಯಲ್ಲಿ ಬಂದಾಗ. ಇನ್ನು ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕನಾಮಿಕ್, ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಭಾರತದ ಆರ್ಥಿಕತೆ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಮತ್ತೆ ಕ್ಲಾಸಸ್ ಕೂಡ ಇರುತ್ತಿರಲಿ, ಕರ್ನಾಟಕ ಎಕನಾಮಿ, ಕರ್ನಾಟಕ ಆರ್ಥಿಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದಲ್ಲದೆ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಸೈನ್ಸ್ ವಿಜ್ಞಾನ ತಂತ್ರಜ್ಞಾನ ಬಂದಾಗ ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಫ್ಯಾಕಲ್ಟಿನೇ ಮಾಡ್ತಾ ಬರ್ತಾರೆ, ಇಲ್ಲಿ ಬಂದಾಗ ಹರಿಪ್ರಸಾದ್ ಸರ್ ಕ್ಲಾಸ್ ತಗೊಳ್ತಾ ಬರ್ತಾರೆ. ಇಲ್ಲಿ ರಸಾಯನ ಶಾಸ್ತ್ರ, ಭೌತಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಮತ್ತೆ ಇವಿಎಸ್ ಅಂಡ್ ಟೆಕ್ನಾಲಜಿ, ಇಷ್ಟನ್ನು ಕೂಡ ಕವರ್ ಮಾಡ್ಕೊಡ್ತಾ ಹೋಗ್ತೀವಿ. ಜೊತೆಗೆ ಯಾವುದು ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ ಕವರ್ ಮಾಡ್ತೀವಿ. ಮತ್ತು ಪ್ರಚಲಿತ ಘಟನೆಗಳು, ಸೊ ಪ್ರಚಲಿತ ಘಟನೆ ಅಂದ್ರೆ ನಿಮ್ಗೆ ಪ್ರತಿದಿನ ಏನ್ ಕರೆಂಟ್ ಅಫೇರ್ಸ್ ನ ಕೊಡ್ತಾ ಹೋಗ್ತೀವಿ, ಅದ್ರ ಮೇಲೆ ಮತ್ತೆ ಟೆಸ್ಟ್ ಕೊಡೋದ್ರ ಜೊತೆ ಒಂದಷ್ಟು ಸಿಂಪ್ಲಿಫೈ ಮಾಡಿ ಕೂಡ ನಿಮ್ಗೆ ಕ್ಲಾಸಸ್ ನ ಮಾಡ್ತಾ ಕೊಡ್ತಾ ಹೋಗ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಎನ್ರೋಲ್ ಮಾಡ್ಕೊಳ್ಳಿ. ಇಷ್ಟು ಕೂಡ ಜಿಎಸ್ ಪೇಪರ್ಸ್ ಯಾವುದೇ ಎಕ್ಸಾಮ್ ತಗೊಂಡು ನೋಡಿ, ಮಿನಿಮಮ್ ಇಷ್ಟು ಜಿಎಸ್ ಪೇಪರ್ ಬಂದೇ ಬರ್ತವೆ. ಇದ್ರ ಜೊತೆಗೆ ನಮ್ಗೆ ಸ್ಪೆಸಿಫಿಕ್ ಪೇಪರ್ ಗಳನ್ನ ಬರ್ತಾ ಹೋಗ್ತಾರೆ, ನಿಮ್ಗೆ ಗ್ರೂಪ್ ಸಿ, ಎಫ್ ಡಿ ಐ, ಎಸ್ ಟಿ, ಪಿ ಡಿ ಓ, ಇದೆಲ್ಲ ಬರಿಬೇಕಾರ ಅವ್ರು ಯಾವ್ಯಾವ ಬರ್ತಾ ಹೋಗ್ತವೆ ನೋಡಿ, ಕನ್ನಡ ಬರ್ತಾರೆ, ಸೊ ಸಾಮಾನ್ಯ ಕನ್ನಡ, ಸೊ ಜನರಲ್ ಕನ್ನಡನು ಕೂಡ ಮಾಡ್ಕೊಡ್ತಾ ಹೋಗ್ತೀವಿ. ಮತ್ತೆ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ ಕೂಡ ಕ್ಲಾಸ್ ಕವರ್ ಆಗ್ತಾ ಹೋಗುತ್ತೆ. ಕಂಪ್ಯೂಟರ್ ಸಿ ಎಸ್ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ, ಕಂಪ್ಯೂಟರ್ ಸೈನ್ಸ್ ಬೇಕು ಕ್ವಶನ್ಸ್ ಇರ್ತಾ ಹೋಗುತ್ತೆ, ನಿಮ್ಗೆ ಅದು ಕೂಡ ಮಾಡ್ಕೊಡ್ತೀವಿ. ಇನ್ನು ಪಿ ಡಿ ಓ ಮತ್ತೆ ಸಿ ಪಂಚಾಯತ್ ಗ್ರೇಡ್ 1, ಗ್ರೇಡ್ 2 ಸೆಕ್ರೆಟರಿ ಬರೀತಿರೋರಿಗೆ ಅವ್ರಿಗೂ ಕೂಡ ಪಂಚಾಯತ್ ರಾಜ್ ಸಬ್ಜೆಕ್ಟ್ ಕೂಡ ಕವರ್ ಮಾಡ್ಕೊಡ್ತೀವಿ. ಜೊತೆಗೆ ಯಾರು ಪಿ ಎಸ್ ಸಿ ಬರೀತಾ ಇದ್ರ ಇವ್ರಿಗೆ ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಇರ್ತಾ ಹೋಗುತ್ತೆ, ಪ್ರಬಂಧ ಬರವಣಿಗೆ ಕೂಡ ಇರ್ತಾ ಹೋಗುತ್ತೆ, ಇಂಗ್ಲಿಷ್ ಟು ಕನ್ನಡ ಇರ್ತಾ ಹೋಗುತ್ತೆ, ಕನ್ನಡ ಟು ಇಂಗ್ಲಿಷ್ ಇರ್ತಾ ಹೋಗುತ್ತೆ, ಮತ್ತು ಪ್ರಿಸೈಸ್ ರೈಟಿಂಗ್, ಬಿಸಿನೆಸ್ ರೈಟಿಂಗ್ ಕೂಡ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ಸ್ಪೆಸಿಫಿಕ್ ಪೇಪರ್ ಮತ್ತೆ ಪಿ ಎಸ್ ಎ ಪೇಪರ್ ಮಾಡೋದ್ರಿಂದ ಯಾವ ಎಕ್ಸಾಮ್ ಬರೀ ಎಫ್ ಡಿ ಎ, ಎಸ್ ಟಿ ಎ, ಗ್ರೂಪ್ ಸಿ, ಪಿ ಡಿ ಓ, ಹೌದಲ್ಲ, ಇವೆಲ್ಲ ಎಕ್ಸಾಮ್ ಕೂಡ ತಯಾರಿ ನಡೀತಾ ಹೋಗುತ್ತೆ. ಮಿನಿಮಮ್ ಅದಕ್ಕೆ ಕೋರ್ಸ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಯಾಕಂದ್ರೆ 6 ಮಂತ್ ಟೈಮ್ ತಗೊಳ್ತಾ ಹೋಗುತ್ತೆ. ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕೋ ಅಷ್ಟು, ಮತ್ತೆ ವೀಕೆಂಡ್ ಅಲ್ಲೂ ಕೂಡ ಯಾರು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಸಂಡೇಸ್ ಟೈಮ್ ಬಂದಾಗ ಸ್ಪೆಸಿಫಿಕ್ ಪೇಪರ್ ಗಳನ್ನ ಕ್ಲಾಸ್ ಮಾಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಟೆಟ್ ಸೀರೀಸ್ ನ ಕೊಟ್ಟು ನಿಮ್ಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ, ಅಥವಾ ಯಾರಿಗಾದ್ರು ಜಾಬ್ ಗೆ ಸೇರ್ಕೋ, ಜಾಬ್ ವರ್ಕ್ ಮಾಡಿಕೊಂಡು ಮತ್ತೆ ಕ್ಲಾಸ್ ಅನ್ನ ಡಿಗ್ರಿ ಓದ್ತಾನೆ ಓದ್ಕೋಬೇಕು ಅನ್ಕೊಂಡಿರ್ತಾರೆ, ಆ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಯಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಕೆಳಗಡೆ ಕಾಣುವಂತಹ ನಂಬರ್ ಗೆ ನೀವು ಎನ್ರೋಲ್ ನ ತಗೊಳ್ತಾ ಹೋಗ್ಬೋದು. ನೀವೇನು ಜನವರಿ 5ನೇ ತಾರೀಕು ಒಳಗಡೆ ನಿಮಗೆ ಜಾಯ್ನ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಎಷ್ಟು ಡಿಸ್ಕೌಂಟ್ ಎಷ್ಟು ಅಂದ್ರೆ, ಆನ್ಲೈನ್ ಆಯ್ತು ಅಂತ ಅಂದ್ರೆ ನಿಮಗೆ 75% ಅಷ್ಟು ಡಿಸ್ಕೌಂಟ್ ಇರ್ತಾ ಹೋಗುತ್ತೆ. ಆಫ್ಲೈನ್ ಆಯ್ತು ಅಂತ ಹೇಳಿದ್ರೆ ನಿಮಗೆ 50% ಇರುತ್ತೆ. ಯಾರು ಅಥವಾ ಆನ್ಲೈನ್ ತಗೊಳ್ಳಿ ಆಫ್ಲೈನ್